ಓದಿ ನಿನ್ ಮನೆ ತನದ ಹೆಸರನ್ನ ಕಾಪಾಡು. ಇದನ್ ತಗೋ, ಈ ಪ್ರಸಾದ ತಿನ್ನು. ಚಕೋರಿ ಪುಟ ನೀನು ತಿನ್ನು. ಇಲ್ಲಿ ಚರ್ಕಾನೂ ಇದೆ ಮತ್ತೆ ಗಾಂಧೀಜಿ ಫೋಟೋನೂ ಇದೆ. ನೀವು ಗಾಂಧಿವಾದಿನಾ? ಅಯ್ಯೋ, ಇವ್ರ ಗಾಂಧೀಜಿ ಅಲ್ಲ ತಾತ, ನಿನಗೆ ಗೊತ್ತಾಯ್ತಾ? ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ಸೋರೆ. ಅಯ್ಯೋ, ಗಾಂಧೀಜಿ ಅವ್ರನ್ನೇ ತಾತ ಅಂತ ಕರೆಯೋದು? ಹಾಗಿದ್ರೆ ತಾತಾನು ನಿನ್ನ ತಾತನ ಹೆಸರಿಟ್ ಕರೀತ್ಯಾ? ನಿನಗೆ ಅರ್ಥ ಆಗಲ್ಲ ಬಿಡು. ಯಾಕೆ ಅರ್ಥ ಆಗಲ್ಲ? ತಾತ ಅಂದ್ರೆ ತಾತಾನು, ಅವ್ರಿಗೆ ಹೆಸರು ಏನೇ ಇರ್ಲಿ ನಮ್ ತಾತ ಹೆಸರು ಹರಿ ಅಂತ ಅವ್ರನ್ನ ಹೆಸರಿಟ್ ಕರಿತೀವಾ? ಅಯ್ಯೋ, ನಾ ನಿನ್ನ ಅಥವಾ ನಮ್ ತಾತನ ಹೆಸರು ಬಗ್ಗೆ ಮಾತಾಡ್ತಿಲ್ಲ. ಗಾಂಧೀಜಿ ಇಡೀ ದೇಶಕ್ಕೆ ತಾತ. ನಾನು ಅದನ್ನೇ ಹೇಳ್ತಿರೋದು, ತಾತ ಅಂದ್ರೆ ತಾತಾನು ಅಲ್ವಾ ಅಜ್ಜಿ? ನಾನು ಹೇಳಿದ ಸರಿನೇ ಅಲ್ವಾ? ನೀನ್ ಸರಿಯಾಗಿ ಹೇಳ್ತಿದ್ಯಾ, ಮತ್ತೆ ಅವನ್ ಹೇಳ್ತಿರೋದ್ರಲ್ಲೂ ತಪ್ಪಿಲ್ಲ. ನೀವಿಬ್ರು ಜಗಳ ನಿಲ್ಸಿ. ಆದಿತ್ಯ, ನೀನ್ ಎಂತ ಪುಸ್ತಕ ಬರೆದಿದ್ಯಾ? ಅದು ಸಣ್ಣ ಕಥೆಗಳು, ಸ್ವಲ್ಪ ಕವನಗಳು. ಅರೆ ವಾ, ನೀನ್ ಕವಿತೆಗಳನ್ನೂ ಬರೀತ್ಯಾ? ನಿನಗೆ ನೆನಪಿದ್ರೆ ನನಗೂ ಹೇಳು. ಈ ಭೂಮಿ ಒಂದು ವಿಶಾಲವಾದ ನಗರ, ಚಂದ್ರನು ನೋಡಲು ಹಾಲಿನ ಆಗರ. ಚಂದ್ರನು ಸೂಸುವ ಬೆಳದಿಂಗಳು ಕಂಡು ಭೂಮಿ ಅವನತ್ತ ಕೈ ಚಾಚುವಳು, ಆದ್ರೆ ಚಂದ್ರನನ್ನು ಮುಟ್ಟಲಾರಳು. ದೂರದಿಂದಲೇ ಕಣ್ತುಂಬಿ ನೋಡುವಳು, ಭೂಮಿ ಮೇಲೇರಲಾಗದು, ಚಂದ್ರ ಕೆಳಗೆ ಬರಲಾಗದು. ತಪ್ಪು, ನಿನ್ ಕವಿತೆ ತಪ್ಪು. ನಾನು ಚಂದ್ರನ ಭೂಮಿ ಕರ್ಕೊ ಬರ್ತೀನಿ. ನೀನು ಸೈನ್ಸ್ ಓದಿಲ್ವಾ? ನಿನ್ಗೇನು ಗೊತ್ತಿಲ್ವಾ? ಭೂಮಿ ಕಕ್ಷಲ್ ಸುತ್ತ ಇದ್ರೆ ಚಂದ್ರ ಸುತ್ತ ಸುತ್ತ ಇರುತ್ತೆ. ಚಂದ್ರ ಭೂಮಿಗ್ ಬರಲ್ಲ, ಭೂಮಿ ಚಂದ್ರನ ಹತ್ರ ಹೋಗಲ್ಲ. ಒಂದಿನ ನನ್ಗೋಸ್ಕರ ಆದ್ರೂ ಚಂದ್ರ ಭೂಮಿಗ್ ಬರ್ಲೇಬೇಕು. ಅಜ್ಜಿ, ನೀವೇ ಚಕೋರಿಗ್ ಹೇಳಿ, ಹಾಗಾಗಕ್ ಆಗಲ್ಲ. ಚಕೋರಿ ಪುಟ್ಟ ಬಾ ಇಲ್ಲಿ. ನಮ್ ಚಕೋರಿ ಬಗ್ಗೆ ಏನ್ ಹೇಳೋದು? ಒಂದಿನ ಚಂದ್ರನ ಭೂಮಿ ಮೇಲೆ ಕರ್ಕೊಂಡ್ ಬಂದೇ ಬರ್ತಾಳೆ ಅಲ್ವಾ? ಅಜ್ಜಿ ಕೂಡ ಹೇಳಿದ್ರಲ್ಲ, ಚಂದ್ರ ಕೆಳಗಡೆ ಬರ್ತಾನೆ, ನಾನ್ ಕರ್ಕೊ ಬರ್ತೀನಿ. ನಿನ್ ಕವಿತೆ ಸುಳ್ಳು. ನನ್ ಕವಿತೆ ಸುಳ್ಳಲ್ಲ, ನಿನ್ಗೇನು ಗೊತ್ತೇ ಇಲ್ಲ. ಸುಮ್ನೆ ಹಠ ಮಾಡ್ತೀಯ ಅಷ್ಟೇ. ಹಠ ನಾನ್ ಮಾಡ್ತಿಲ್ಲ, ನೀನು ನೀನೇ ಹಠ ಮಾಡಿತ್ತು ನನ್ಗೆ ಬಂಗ್ಲೆ ತೋರ್ಸು ಅಂತ. ನಾನ್ ತೋರ್ಸೋನಲ್ವೋ, ಈಗ ನನ್ನೇ ಕೆಟ್ಟೋಳು ಅಂತ್ಯಾ? ನಾನ್ ನಿನ್ ಕೆಟ್ಟೋಳು ಅಂತಿಲ್ಲ, ನೀ ನನ್ ಕವಿತೆಗ್ ಬೈದಿದ್ಯಾ. ನಿನ್ ಕವಿತೆ ಸುಳ್ಳು. ನನ್ ಕವಿತೆ ಸುಳ್ಳಲ್ಲ, ನಾನಿನ್ ಹತ್ರ ಮಾತಾಡಲ್ಲ. ನನ್ಗೂ ಮಾತಾಡಕ್ ಇಷ್ಟ ಇಲ್ಲ, ನಿನ್ ಜೊತೆ ಗೆಳ್ತಾರ ಮಾಡಕ್ಕೂ ಇಷ್ಟ ಇಲ್ಲ. ನೀನೇ ತರ ಕೇಳಿದ್ದು ನನ್ಗೆ ಬಂಗ್ಲೆ ತೋರ್ಸು ಅಂತ, ನಾನ್ ತೋರ್ಸೋದು ಇಲ್ವೋ? ಬಣ್ಣ ಬಣ್ಣ ಬಾನಲಿ ಬಣ್ಣವಾಗಿ ತೇಲಿ ಹೋಗುವೆ ಹಕ್ಕಿಯಾಗಿ. ಇವತ್ ನನ್ ಕತೆ ಮುಗೀತು. ಬಣ್ಣ ಬಣ್ಣ ಬಾನಲಿ ಬಣ್ಣವಾಗಿ ತೇಲಿ ಹೋಗುವೆ ಹಕ್ಕಿಯಾಗಿ. ತೆರೆದು ನನ್ನ ರೇಷ್ಮೆ ರೆಕ್ಕೆಗಳ ತೆರೆದು ನನ್ನ ರೇಷ್ಮೆ ರೆಕ್ಕೆಗಳ ಬಾನಲಿ
ಕಾಡಲ್ಲಿ ಅಲೆವೆನ ಅಲೆ ಅಲೆಯಾಗಿ ನಾ ಹಂಚುವೆ ಬೆಳಕಿನ ಭಾವಗೀತೆ ಚಂದ್ರನ ಮುಟ್ಟುವ ಕಾತರತೆ ಅದು ಆಟೋಮ್ಯಾಟಿಕ್. ನೀನ್ ಬಟನ್ ಒತ್ತಿದ್ರೆ ಮತ್ತೆ ಗಾಜ್ ಮೇಲಕ್ಕೆ ಹೋಗುತ್ತೆ. ಎಲ್ಲಿ ಮಾಡ್ಕೊಡು. ಕಮಲಿ, ನಾನ್ ನಿಂತವ್ ಏನ್ ಹೇಳಿದ್ದೆ? ಯಾರ್ ತಗೊಂಡು ಮಾತಾಡ್ಬೇಡ ಅಂತ ಹೇಳಿರ್ಲಿಲ್ಲ? ಈ ಹುಡುಗಿ ನಮ್ ಚಕ್ಕೋರಿ ಅಲ್ಲ. ನನ್ ಚಕ್ಕೋರಿ ಯಾವತ್ತೂ ಹಕ್ಕಿ ಹಂಗೆ ಹಾರೋದ್ಲು. ಇವಳು ಇವಳು ಬಂಗ್ಲೆ ಚಕ್ಕೋರಿ. ನಮ್ಗೆ ನಮಗೆ ಇವಳು ಗೊತ್ತಿಲ್ಲ. ಇವಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಡಿ ನಡಿ, ಮನೆಗೆ ಹೋಗೋಣ. ಅಕ್ಕ, ನಾನು ಅಕ್ಕನ ಹತ್ರ ಹೋಗ್ಬೇಕು. ನಾವ್ ಅಕ್ಕನ ಮನೆಗೆ ಕರ್ಕೊಂಡು ಹೋಗೋಣ. ಅಕ್ಕ ಅಕ್ಕ, ಚಕೋರಿ ಅಲ್ಲ, ಇವಳು ಬಂಗ್ಲೆ ಚಕೋರಿ. ನನ್ ಚಕೋರಿ ಯಾವತ್ತೂ ಹಕ್ಕಿ ಹಂಗೆ. ಏನಾಯ್ತು, ಯಾರು ಅವಳು, ಮತ್ತೆ ಯಾಕೆ ಹೋಗ್ತಿದ್ಲು? ಗೊತ್ತಿಲ್ಲ ಯಾರು ಅಂತ, ನನ್ಗೋರ್ ಗೊತ್ತಿಲ್ಲ. ನಡಿ, ಏಟ್ಕಿತ ನಿನ್ಗೆ ಹೇಳಿ ಕರ್ಕೊಂಡು ಹೋಗಿದ್ದೆ. ಅಕ್ಕ ಬೇಕು, ಅಕ್ಕ ಬೇಕಂತೆ. ಅಕ್ಕ ನಿನ್ಗೆ ಹೇಳಿದ್ದೆ ತಾನೇ ಅಕ್ಕಂತ ಹೋಗ್ಬೇಡ ಅಂತ. ಯಾಕೆ ಹೋದೆ ನೀನು? ಒಣಗಿತ ಹೇಳಿದ್ರೆ ನಿಂಗೆ ಅರ್ಥ ಆಗಕ್ಕಿಲ್ವಾ? ನಡಿ ಮನೆಗೆ, ಮನೆಗಿರೋ ಒಣಗಿದ ರೊಟ್ಟಿ ತಿನ್ನುವಂತೆ ನಡಿ. ಅವ್ವ, ನೀನ್ ಅಕ್ಕನ್ ಸರಿಯಾಗಿ ನೋಡ್ಲು ಇಲ್ಲ, ಮಾತಾಡ್ಸು ಇಲ್ಲ. ಯಾಕವ್ವ, ಯಾಕ್ ಮಾತಾಡ್ಸಿಲ್ಲ? ಅಕ್ಕರು ಮನೆಗೆ ಯಾಕೆ ಕರ್ಕೊ ಬಂದಿಲ್ಲ? ಹೌದು ತಾತ, ಕೆಲ್ಸದವರು ತುಂಬಾ ತಪ್ಪು ಮಾಡ್ತಾರೆ. ಅವ್ರು ಓದಿರೋದು ಇಲ್ಲ, ಜೊತೆಗೆ ಮೋಸ ಮಾಡ್ತಾರೆ. ಎಲ್ರೂ ಮೋಸ ಮಾಡೋರೆ. ವಿಹಾನ್, ಈ ತರ ಮೋಸ ಅಂತ ಮಾತಾಡೋದನ್ನ ನಿಲ್ಸು. ಸಾಕ್ಸ್ ಶೂಸ್ ಹಾಕೊಂಡ್ ಬಾ, ಸ್ಕೂಲಿಗೆ ಲೇಟ್ ಆಗ್ತಿದೆ. ಬನ್ನಿ ಅಪ್ಪ, ಅವನೇ ರೆಡಿ ಆಗ್ತಾನೆ, ಅವನಾಗೋನೇ ಬರ್ತಾನೆ. ವಿಹಾನ್ ಪುಟ್ಟ, ಇದನ್ ಯಾವಾಗ್ಲೂ ನಿನ್ ಹತ್ರನೇ ಇಟ್ಕೋ. ಇದನ್ನ ನೋಡಿದಾಗ್ಲೆಲ್ಲ ನಿನಗೆ ನಿನ್ನ ಅಪ್ಪನ ನೆನಪಾಗತ್ತೆ. ಏ ಚಕೋರಿ, ಇಲ್ಲಿ ಯಾಕೆ ನಿಂತಿದ್ಯಾ? ಬಾ ನನ್ ಜೊತೆ. ನಾನು ಈ ತರ ದೇವಸ್ಥಾನದಲ್ಲಿ ಕುತ್ಕೊಂಡು ಯಾವತ್ತೂ ಊಟ ಮಾಡಿಲ್ಲ. ನಿನ್ನ ಗೊತ್ತಾ, ಶಿವನ ಮಾದಪ್ಪ ಅಂತ ಯಾಕೆ ಕರೀತಾರೆ ಅಂತ? ಯಾಕಂದ್ರೆ ಇವರು ದೇವರಾಗಿನೂ ಮಕ್ಳು ತರ ತುಂಬಾ ಮುಗ್ದ್ರು. ಇವ್ರಿಗ್ ಸ್ವಲ್ಪ ಪೂಜೆ ಮಾಡಿದ್ರು ಖುಷಿ ಆಗ್ಬಿಡ್ತಾರೆ. ಹಾಗೆ ನೀನ್ ಏನೇ ಕೇಳು ಕೊಟ್ಬಿಡ್ತಾರೆ. ಹೌದಾ? ಏನ್ ಕೇಳಿದ್ರು ಕೊಡ್ತಾರಾ? ಹಾಗಿದ್ರೆ ಇನ್ಮೇಲೆ
ನಾನು ಇವ್ರನ್ನ ಪೂಜಿಸ್ತೀನಿ. ಆಗ ನೀನ್ ಏನ್ ಕೇಳ್ತೀಯ? ನನ್ನ ಈ ಅಚ್ಚೆ ನನ್ ಕೈಯಿಂದ ಹೊಟ್ಟೋಗ್ಲಿ ಅಂತ. ಆದ್ರೆ ಇದು ನಿಮ್ಮ ದೇವರ ಆಶೀರ್ವಾದ ತಾನೆ? ನನ್ಗೆ ಈ ಅಚ್ಚೆ ಬೇಡ.